ಹರಿತಾಲಿಕಾ ಎಂದು ಕರೆಯಲ್ಪಡುವ ತೀಜ್ ಹಬ್ಬವನ್ನು ನೇಪಾಳಿ ಹಿಂದೂ ಮಹಿಳೆಯರು ನೇಪಾಳದಾದ್ಯಂತ ಆಚರಿಸಿದರು. ಮಹಿಳೆಯರು ನೀರು ಮತ್ತು ಆಹಾರವಿಲ್ಲದೆ ಉಪವಾಸ ಮಾಡಿ ಹಬ್ಬವನ್ನು ಆಚರಿಸುತ್ತಾರೆ. ಸಂತೋಷದ ಕುಟುಂಬ ಜೀವನ, ದೀರ್ಘಾಯುಷ್ಯ ಮತ್ತು ತಮ್ಮ ಸಂಗಾತಿಯ ಸಮೃದ್ಧ ಜೀವನಕ್ಕಾಗಿ ಪ್ರಾರ್ಥಿಸುತ್ತಾರೆ. ನೇಪಾಳಿ ಕ್ಯಾಲೆಂಡರ್ನ ಭದ್ರಾ ಮಾಸದ ಅಮಾವಾಸ್ಯೆಯ ಎರಡನೇ ದಿನದಂದು ಹಬ್ಬಗಳು ಡಾರ್ನೊಂದಿಗೆ ಪ್ರಾರಂಭವಾಗುತ್ತದೆ ಮತ್ತು ತೀಜ್ ದಿನದಂದು ಉಪವಾಸ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗುರುತಿಸಲಾಗುತ್ತದೆ. ಭಕ್ತರು ಶಿವನಿಗೆ ಪೂಜೆ ಸಲ್ಲಿಸಿ ದೀಪಗಳನ್ನು ಹಚ್ಚಿ ರಾತ್ರಿ ಜಾಗರಣೆ ಮಾಡುತ್ತಾರೆ. ಇದೇ ವೇಳೆ ಸಂತೋಷಭರಿತ ನೃತ್ಯ ಮತ್ತು ಹಾಡುಗಾರಿಕೆಯಲ್ಲಿ ಪಾಲ್ಗೊಳ್ಳುವುದರಿಂದ ತೀಜ್ ಆಚರಣೆ ಮಾಡಲಾಗುತ್ತದೆ.